ನಮಸ್ಕಾರ, ನಾನು ನಿಮ್ಮ ಮನೆ ಹುಡುಗ ಪ್ರಭಾಕರ್ ಪಾಲಡುಗುಲ. ಬಿಗ್ ಬಾಸ್ ಕನ್ನಡ ಸೀಸನ್ 8 ದೊಡ್ಡ ಟ್ವಿಸ್ಟಲ್ಲಿ ಎಂಡ್ ಆಗಿದೆ. ವೀಕ್ 6 ವೀಕ್ 7 ಶುರು ಆಗ್ತಿದೆ. ವೀಕ್ ಏನಂತ ಹೇಳಬೇಕಂದ್ರೆ ಶಮಂತ್ ಹ್ಯಾಸ್ ಅ ವೆರಿ ಗ್ರೇಟ್ ಲಕ್ ಅಂತ ಹೇಳ್ಬೋದು. ಬಟ್ ವೈಜಯಂತಿ ಅವ್ರು ಹಿಂಗೆ ಮಾಡ್ತಾರಂತ ಅಂದ್ಕೊಂಡಿರಲಿಲ್ಲ. ಅವ್ರು ಬೇರೆಯವ್ರ ಚಾನ್ಸ್ನ ಕದ್ಕೊಂಬಿಟ್ಟು ಯೂಸೇ ಮಾಡಲಿಲ್ಲ. ಅದೊಂದು ಚೆನ್ನಾಗಿರಲಿಲ್ಲ, ದೊಡ್ಡ ಮೈನಸ್ ಅಂತ ಹೇಳ್ಬೋದು. ಬಟ್ ಶಮಂತ್ಗೆ ದೊಡ್ಡ ಪ್ಲಸ್ ಆಗಿದೆ. ಆ್ಯಕ್ಚುಲಿ ಲಕ್ ಚೆನ್ನಾಗಿದೆ ಅಂತ ಹೇಳ್ಬೋದು ಶಮಂತ್ ಅವ್ರಿಗೆ. ಮತ್ತು ಈಗ 7ನೇ ವಾರದಲ್ಲಿ ಯಾರ್ಯಾರು ನಾಮಿನೇಟ್ ಆಗಿರ್ಬೋದು ಅಂತ ಒಂದು ಸಣ್ಣ ಅನಾಲಿಸಿಸ್ ಮಾಡ್ತಿದ್ದೀನಿ. ಶಮಂತ್ ಆಲ್ರೆಡಿ ನಾಮಿನೇಟ್ ಆಗಿದ್ದಾರೆ. ಪ್ರಶಾಂತ್ ಅವ್ರು ಕ್ಯಾಪ್ಟನ್ ಆಗೋದೇ ಇಲ್ಲ, ಚಂದ್ರಚೂಡ್ ಪಕ್ಕ ನಾಮಿನೇಟ್ ಆಗ್ತಾರೆ. ಮತ್ತು ಬಂದ್ಬಿಟ್ಟು ವಿಶ್ವನಾಥ್ ಆಗ್ಬೋದು, ಮತ್ತು ಹುಡುಗಿ ದಿವ್ಯಾ ಎಸ್ ಆಗ್ಬೋದು, ದಿವ್ಯಾ ಯು ಆಗ್ಬೋದು. ಯಾಕಂದ್ರೆ ಅವ್ರು ಚೆನ್ನಾಗಿ ಆಡಲಿಲ್ಲ ಟಾಸ್ಕ್ ಈ ಸಲ, ಏಜೆಂಟ್ ಆಗದೇ ಇಲ್ಲದಿದ್ರು ಚೆನ್ನಾಗಿ ಆಡಲಿಲ್ಲ, ಅದಕ್ಕೆ ನಾಮಿನೇಟ್ ಆಗ್ಬೋದು ಅಂತ ನನ್ನ ಅನಾಲಿಸಿಸು. ದಿವ್ಯಾ ಯು, ದಿವ್ಯಾ ಎಸ್ ಅಂತೂ ಆಗ್ತಾ ಇರ್ತಾರೆ. ನಮ್ಮ ಪ್ರಶಾಂತು, ಶಮಂತು, ಚಂದ್ರಚೂಡ್ ಅವರು ಇವರೆಲ್ಲ ನಾಮಿನೇಟ್ ಮಾಡ್ತಾರೆ. ಮತ್ತು ನಿಧಿ ಸುಬ್ಬಯ್ಯ ಆಗಲ್ಲ ಅಂತ ಅನ್ಸುತ್ತೆ, ಬಿಕಾಸ್ ಅವ್ರಿಗೆ ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ ಅಂತ ಮೆಡಲ್ ಕೊಟ್ಟಿದ್ದಾರೆ. ಶುಭ ಅವರು ಪಕ್ಕ ಆಗ್ತಾರೆ, ಅವ್ರು ಯಾಕೋ ಗೊತ್ತಿಲ್ಲ, ಯಾವಾಗಿಂದ ಆಗ್ತಾನೇ ಇದ್ದಾರೆ. ಸೊ ಈ ಸಲ ಮಂಜು ಅಥವಾ ಶುಭ ಪೂಂಜೆ ಇವರೊಬ್ಬರಲ್ಲಿ ಒಬ್ಬರು ಆಗ್ಬೋದು. ಮಿಕ್ಕಿದ್ದವರು ರಘು ಆಗಲ್ಲ, ಅರವಿಂದ್ ಅವರು ಆಗಬಹುದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಮಾಡ್ಬೋದು. ರಾಜೀವ್ ಅವರು ಮೋಸ್ಟ್ಲಿ ಆಗಲ್ಲ. ಮತ್ತು ಬಂದ್ಬಿಟ್ಟು ವೈಷ್ಣವಿ ಅವ್ರು ಆಗಲ್ಲ, ರಘು ಅವರು ಆಗಲ್ಲ, ಇನ್ನು ಯಾರಿದ್ದಾರೆ, ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರ ಹೆಸರು ಏನು, ಪ್ರಿಯಾಂಕ ಅವರು, ಅವರು ಆಗಲ್ಲ ಬಿಕಾಸ್ ಅವ್ರಿಗೆ ಒಂದು ವೀಕ್ ಇಮ್ಯುನಿಟಿ ಇರುತ್ತೆ. ಮಿಕ್ಕಿದ್ದವ್ರು ಇನ್ನೂ ಯಾರಿದ್ದಾರೆ ಅಷ್ಟೇ ಅನಿಸುತ್ತೆ, ಇನ್ನು ಯಾರೂ ಆಗಲ್ಲ. ನನ್ನ ಪ್ರಕಾರ ನಾಮಿನೇಷನ್ ಬಂದ್ಬಿಟ್ಟು ಶಮಂತ್, ವಿಶ್ವನಾಥ್, ಚಂದ್ರಚೂಡು, ಶುಭ ಪೂಂಜ ಅಥವಾ ಮಂಜು, ದಿವ್ಯಾ ಎಸ್, ಮತ್ತು ದಿವ್ಯಾ ಯು. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ನ್ಯೂಸು, ನಟಿ ಗೀತಾ ಅವರು ನೆನಪಿದ್ದಾರೆ ನಿಮಗೆ, 3ನೇ ವಾರದಲ್ಲಿ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಅವ್ರಿಗೆ ತೆಲುಗುದಲ್ಲಿ ಒಂದು ಸಿನಿಮಾ ಚಾನ್ಸ್ ಸಿಕ್ಕಿದೆ, ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ. ಅದೇ ನಮ್ಮ ಕನ್ನಡ ಮೂವಿದಲ್ಲಿ ಲವ್ ಮೊಕ್ಟೇಲ್ ಲಾಸ್ಟ್ ಇಯರ್ ದೊಡ್ಡ ಏನನ್ಬೋದು ಸೆನ್ಸೇಷನ್ ಆಗಂತ ಹೇಳ್ಬೋದು. ಚೆನ್ನಾಗಿತ್ತು, ಸಖತ್ತಾಗಿತ್ತು ಮೂವಿ. ಅದನ್ನು ತೆಲುಗುದಲ್ಲಿ ರಿಮೇಕ್ ಮಾಡ್ತಿದ್ದಾರೆ. ಮತ್ತು ಅದರಲ್ಲಿ ಹೀರೋಯಿನ್ ಬಂದ್ಬಿಟ್ಟು ನಮ್ಮ ತಮ್ಮನ್ನ ಅವರು, ಹೀರೋ ಬಂದ್ಬಿಟ್ಟು ಸತ್ಯದೇವ್ ಅಂತ, ಅವರು ಸಖತ್ತಾಗಿ ಆ್ಯಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಟಿ ಗೀತಾ ಅವ್ರಿಗೆ, ಅವ್ರಿಗೆ ಒಳ್ಳೆಯದಾಗಿ ಅಂತ ಹಿಂಗೆ ಚಾನ್ಸ್ ಬರಲಿ ಅಂತ ಕೋರಿ ಆಲ್ ದ ಬೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.